ಹಲೋ ವೀಕ್ಷಕರೇ, ನಮ್ಮ ಗೃಹಿಣಿ ಡೈಲಿ ಲಾಗ್ಗೆ ಸ್ವಾಗತ. ನೀವು ಮೊದಲ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಮಾಡ್ತಾ ಇರೋದು ಬದನೆಕಾಯಿಯ ಪಲ್ಯವನ್ನು. ಬದನೆಕಾಯಿ ಪಲ್ಯಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು, ಒಂದು ಮೀಡಿಯಮ್ ಸೈಜ್ದ ಈರುಳ್ಳಿ ಕಟ್ ಮಾಡಿದ್ದೀನಿ ಸಣ್ಣಾಗಿ, ಒಂದು ಟೀಸ್ಪೂನ್ ಧನಿಯಾ ಪೌಡರ್, 1/2 ಟೀಸ್ಪೂನ್ ಖಾರದ ಪುಡಿ, ಸ್ವಲ್ಪ ಕರಿಬೇವು, 2 ಬಿಳೆ ಬದನೆ, ಮತ್ತು ಸ್ವಲ್ಪ ಹುಣಸೆ ರಸವನ್ನು ತೆಗೆದಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನ್ ಅರಶಿನ, ಸ್ವಲ್ಪ ಬೆಲ್ಲ, ಮತ್ತು ಎಣ್ಣೆಯನ್ನು ಯೂಸ್ ಮಾಡ್ತೇವೆ. ಬದನೆಕಾಯಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೇವೆ, 1-5 ನಿಮಿಷ ಸೈಡಲ್ಲಿ ಇರಲಿ. ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿದ್ದೇವೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಎಣ್ಣೆ ಕಾಯಿಲಿ, ಎಣ್ಣೆ ಕಾದಿದೆ. ಜೀರಿಗೆ, ಸಾಸಿವೆ ಸ್ವಲ್ಪ ಸಿಡಿಲಿ, ಸಾಸಿವೆ ನೋಡಿ ಸಿಡಿತಾ ಹೊರಟು, ಈರುಳ್ಳಿಯನ್ನು ಹಾಕುವ. ಬೇಸೊಪ್ಪನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ, ಸ್ವಲ್ಪ ಫ್ರೈ ಆಗಲಿ. ಅರಿಶಿನವನ್ನು ಹಾಕ್ತೇನೆ. ನೋಡಿ ಫ್ರೈ ಆಗಿದೆ. ಈಗ ಧನಿಯಾ ಪೌಡರ್, ಸ್ವಲ್ಪ ಫ್ರೈ ಆಗಲಿ. ಈಗ ಕಟ್ ಮಾಡಿದಂತಹ ಬದನೆಕಾಯಿ ನೀರಿಂದ ತೆಗೆದು ಹಾಕ್ತಾ ಇದ್ದೇನೆ. ಸ್ಲೋ ಫ್ಲೇಮಲ್ಲಿ ಇರಲಿ, ಬದನೆಕಾಯಿಯೆಲ್ಲ ಸ್ವಲ್ಪ ಕಲಸಿ ಈಗ ಹುಣಸೆ ರಸವನ್ನು ಹಾಕ್ತಾ ಇದ್ದೇನೆ. ಒಂದು 2 ನಿಮಿಷ ಬೇಯಲಿದು ಬದನೆಕಾಯಿ. ನೋಡಿ ಒಂದು 2-3 ನಿಮಿಷ ಬೆಂದಿದೆ, ಹೊಸ ಬೇಯಬೇಕು. ಉಳಿದ ಇಂಗ್ರೀಡಿಯೆಂಟ್ಸನ್ನು ಹಾಕುವ. ಖಾರದ ಪುಡಿ ಹಾಕ್ತಾ ಇದ್ದೇನೆ, ಮತ್ತು ಬೆಲ್ಲವನ್ನು ಹಾಕ್ತಾ ಇದ್ದೇನೆ. ಇದು ಹುಳಿ ಹುಳಿ ಖಾರ ಮತ್ತು ಸಿಹಿ ಸಿಹಿ ಆಗಿ ಇರ್ತದೆ, ಒಳ್ಳೆ ಚಪಾತಿಗೆ ಒಳ್ಳೆ ಆಗ್ತದೆ. ಇನ್ನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ, ಸ್ವಲ್ಪ ಹಾಕಿದ್ದೇನೆ. ಆಗ ಒಂದು ಸ್ವಲ್ಪ ನೀರನ್ನು ಹಾಕ್ತೇನೆ. ನೋಡಿ 1-2 ನಿಮಿಷ ಕುದಿಲಿ. ಸ್ವಲ್ಪ ನೀರು ಹಾಕಿದ್ದೇನೆ, ಸ್ವಲ್ಪ ಕುದಿಲಿ. ಸ್ವಲ್ಪ ಮುಚ್ಚಿಡ್ತೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೇನೆ. ಹೌದು, ಗಸಿ ಗಸಿಯಾಗಿ ಒಳ್ಳೆ ಆಗಿದೆ ನೋಡಿ. ಇದು ತುಂಬ ಟೇಸ್ಟ್ ಆಗ್ತದೆ. ಇನ್ನೊಂದು 2 ನಿಮಿಷ, ಇನ್ನೊಂದು 2 ನಿಮಿಷ ಕುದಿಲಿ. ನೋಡಿ ಆಗಿದೆ. ಇದು ಆಫ್ ಮಾಡುವ ಈಗ, ಯಾಕಿದ್ರೆ ಸ್ವಲ್ಪ ಇದರ ಬಿಸಿಗೇನೆ ಸ್ವಲ್ಪ ಬೇಯ್ತದೆ. ಅದು ಆಫ್ ಮಾಡ್ತೇನೆ, ಇನ್ನು ಸರ್ವ್ ಮಾಡುವ.
ಚಪಾತಿ ಒಟ್ಟಿಗೆ ಬಿಸಿ ಬಿಸಿಯಾದ ಬದನೆಕಾಯಿ ಪಲ್ಯ ರೆಡಿಯಾಗಿದೆ. ಥ್ಯಾಂಕ್ ಯು. ಬಾಯ್ ಬಾಯ್.